ನೌಕರರಿಗೆ ಹಾಗೂ ಕರ್ನಾಟಕ ರಾಜ್ಯ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಅಂದರೆ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಸಮಸ್ತ ಸರ್ಕಾರಿ ನೌಕರರಿಗೆ ನೀಡಿದ್ದಾರೆ. ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏನಂದ್ರೆ ಕೇಂದ್ರ ಸಚಿವ ಸಂಪುಟ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡ 4ರಷ್ಟು DAಯನ್ನು ಹೆಚ್ಚಳ ಮಾಡಿ 24/3/2023 ರಂದು ಕೇಂದ್ರ ಸಚಿವ ಸಂಪುಟ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ 4%ದಷ್ಟು DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ಹಾಗಾಗಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಮಾಡೋದಕ್ಕಾಗಿ ಮಾನ್ಯ CS ಷಡಕ್ಷರಿ ಅವರು ಕೆಲವೊಂದಿಷ್ಟು ಗೊಂದಲಗಳಿಗೆ ಈಗ ಉತ್ತರಗಳನ್ನು ನೀಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ 4%ದಷ್ಟು DA ಹೆಚ್ಚಳ ಮಾಡೋದಕ್ಕೆ ಕ್ರಮ ಯಾವ ರೀತಿಯಾಗಿ ಕೈಗೊಳ್ಳೋದು ಅದರ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಗೊಂದಲಗಳಿಗೆ ಪರಿಹಾರವನ್ನು CS ಷಡಕ್ಷರಿ ಅವರು ನೀಡಿದ್ದಾರೆ. ಬನ್ನಿ ನೋಡೋಣ ಆ ಒಂದು ಇನ್ಡೆಪ್ತ್ ನ್ಯೂಸ್ ಅನ್ನು ಯಾವ ರೀತಿಯಾಗಿದೆ. ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾನ್ಯ CS ಷಡಕ್ಷರಿ ಅವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ. ಏನಂದ್ರೆ ಕೇಂದ್ರದಲ್ಲಿ ಯಾವ ರೀತಿ ಮತ್ತು ರಾಜ್ಯದಲ್ಲಿ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋದಾದ್ರೆ ಕೇಂದ್ರದಲ್ಲಿ ಶೇಕಡ 2023ರಲ್ಲಿ ನಡೀತಾ ಇರುವಂತಹ DA ಎಷ್ಟಿದೆ ಅಂದ್ರೆ ಶೇಕಡ 38%ದಷ್ಟು ಕೇಂದ್ರದಲ್ಲಿ DA ನಡೀತಾ ಇರುವಂತದ್ದು. DA 38ರಿಂದ 4%ದಷ್ಟು ಕೇಂದ್ರ ಹೆಚ್ಚಳ ಮಾಡ್ತಾ ಇದೆ. ಅಂದ್ರೆ 38ರಿಂದ 42ಕ್ಕೆ ಹೆಚ್ಚಳ 4%. ಅದು 1/1/2023ರಿಂದ ಅಂದ್ರೆ ಹೊಸ ವರ್ಷದಿಂದ ಅನ್ವಯವಾಗುವಂತೆ ಆ ಒಂದು DAಯನ್ನು ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನಿಮ್ಗೆ ಸ್ಪಷ್ಟವಾಗಿರ್ಬೇಕು ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 1/1/2023ರ ಹೊಸ ವರ್ಷದಿಂದ ಅನ್ವಯವಾಗುವಂತೆ ಪೂರ್ವಾನ್ವಯವಾಗುವಂತೆ DAಯನ್ನು 4%ದಷ್ಟು ಹೆಚ್ಚಳ ಮಾಡಿದ್ದಾರೆ. DA 2023 ಪರಿಷ್ಕೃತ DA ಎಷ್ಟಾಗಲಿದೆ ಕೇಂದ್ರ ಸರ್ಕಾರಿ ನೌಕರರು ಅಂದ್ರೆ 42% ಆಗಲಿದೆ. ಹಾಗಾಗಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಸಹ ಕೇಂದ್ರದಲ್ಲಿ ಮಾಡಿರುವಂತಹ ಆ ಒಂದು ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಆದಷ್ಟು ಬೇಗ ನೀವು DA ಹೆಚ್ಚಳ ಮಾಡಬೇಕು ಅಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಕ್ಷರಿ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಮನಿದ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಅಂದ್ರೆ ನೀವು ಕರ್ನಾಟಕ ಕೇಂದ್ರದಲ್ಲಿ ನೋಡಿದ್ರೆ ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ ಮತ್ತು ಯಾವ ರೀತಿ ಅಂತ ಇರುವಂತ ಸೆಟಪ್ ಯಾವ ರೀತಿ ಇದೆ DAದು ತುಟ್ಟಿ ಭತ್ತೆದು. ಆದ್ರೆ ರಾಜ್ಯದಲ್ಲಿ ಯಾವ ರೀತಿ ಇದೆ ಎಂಬುದ್ರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಒಂದ್ ಸ್ವಲ್ಪ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ DA ಅಂದ್ರೆ 31% ಇರುವಂತದ್ದು DA 2023ರಲ್ಲಿ. ಈಗ ಕೇಂದ್ರಕ್ಕೆ ಅನುಗುಣವಾಗಿ 4% ಏನಾದರೂ ನಮ್ಮಲ್ಲಿ ಹೆಚ್ಚಳ ಮಾಡಿದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರ 31ರಿಂದ 35ಕ್ಕೆ DA ಹೆಚ್ಚಳವಾಗಲಿದೆ. ಅದನ್ನು 1/1/2023ರಿಂದ ಪೂರ್ವಾನ್ವಯವಾಗುವಂತೆ ಅಲ್ಲಿಂದನೇ ಕೊಡಬೇಕು. ಹೊಸ ವರ್ಷದಿಂದ ಕೇಂದ್ರಕ್ಕೆ ಯಾವ ರೀತಿಯಾಗಿ ಕೇಂದ್ರದಲ್ಲಿದೆ ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಸಹ ಅದೇ ರೀತಿಯಂತ ಒಂದು ಆದೇಶವನ್ನು ಪಾಸ್ ಮಾಡಬೇಕಂತ ಸರ್ಕಾರಿ ನೌಕರರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಯಾವ ರೀತಿ ಅಂತ ಮಹತ್ವದ ಮಾಹಿತಿ ಈ ಒಂದು ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀವು ಹೊಸಬ್ರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಸ್ತ ಒಂದು ಯಾವುದೇ ರೀತಿ ಅಂತ ಒಂದು ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಒಂದು ಚಾನಲ್ನ ಮುಖಾಂತರವಾಗಿ ನೀಡ್ತಾ ಇರ್ತೀವಿ. ರಾಜ್ಯದ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಆಗಿರ್ಬೋದು, DA ಆಗಿರ್ಬೋದು, ಅಥವಾ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮತ್ತು ಒಂದು ಕೆಲವೊಂದಿಷ್ಟು ಯಾವುದೇ ಒಂದು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನು ಹಾಗಿದ್ರೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರಿ ನೌಕರರಿಗೆ ಷಡಕ್ಷರಿ ಅವರಿಂದ ಮಹತ್ವದ ಮಾಹಿತಿ ಏನಾಗಿದೆ. ಆ ಒಂದು ಮಹತ್ವದ ಮಾಹಿತಿಯ ಇನ್ ಡೆಪ್ತ್ ನ್ಯೂಸ್ ಅನ್ನು ನೋಡ್ತಾ ಇದ್ದೀರಾ. ತುಟ್ಟಿ ಭತ್ತೆ ಹೆಚ್ಚಳ ಕುರಿತಂತೆ ಸರ್ಕಾರಿ ನೌಕರರಿಗೆ ಷಡಕ್ಷರಿ ಅವರಿಂದ ಮಹತ್ವದ ಮಾಹಿತಿ. ಬನ್ನಿ ಯಾವ ರೀತಿಯಾಗಿ ಮಹತ್ವದ ಮಾಹಿತಿ ಇದೆ ಅಂತ. ರಾಜ್ಯ ಸರ್ಕಾರಿ ನೌಕರರಿಗೆ ಏನಂದ್ರೆ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಕುರಿತಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CS ಷಡಕ್ಷರಿ ಅವರು ಮಹತ್ವದ ಮಾಹಿತಿ ಒಂದನ್ನು ನೀಡಿದ್ದಾರೆ. ಆ ಒಂದು ಮಹತ್ವದ ಮಾಹಿತಿಯ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ DA ಈ ಒಂದು ತುಟ್ಟಿ ಭತ್ತೆ ಬಿಡುಗಡೆ ಮಾಡಬೇಕಾದಲ್ಲಿ ಕೇಂದ್ರ ಸರ್ಕಾರದ ಆದೇಶವಾದ ನಂತರ ಆ ಒಂದು ಪ್ರತಿಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಸಂಘದಿಂದ
ಪಡೆಯುವುದು ಒಂದು ನಿಯಮವಾಗಿರುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಯಾವ ರೀತಿಯಾಗಿ ಪಡಿತಾರೆ ಸರ್ಕಾರಿ ನೌಕರರು ಅಂದರೆ, ಕೇಂದ್ರದಲ್ಲಿ ಏನು ಒಂದು ಕೇಂದ್ರ ವೇತನ ಒಂದು ಡಿಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ ನಂತರ ಆ ಒಂದು ಆದೇಶದ ಪ್ರತಿಯನ್ನು ಸಂಘ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದಾಗ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸಿ ರಾಜ್ಯದಲ್ಲಿಯೂ ಸಹ ಕೇಂದ್ರಕ್ಕೆ ಅನುಗುಣವಾಗಿ ಡಿಎನ್ನು ಹೆಚ್ಚಳ ಮಾಡುವಂಥದ್ದು ಒಂದು ನಿಯಮವಾಗಿರುತ್ತದೆ. ಆ ಒಂದು ನಿಯಮದ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ದಶಾಡಕ್ಷರಿ ಅವರು ಇಲ್ಲಿ ಸಮಸ್ತವಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಬಹಳಷ್ಟು ಜನ ನೌಕರರು ಏನು ಹೇಳ್ತಾ ಇದ್ರು ಅಂದರೆ, ಡಿ ಎ ಕೊಡ್ತಾರೋ ಅಥವಾ ಇಲ್ವೋ ಎಂಬುದ್ರ ಬಗ್ಗೆ ಒಂದು ಜಿಗುಪ್ಸೆ ಗೊಂದಲವಾದಂಥ ವಾತಾವರಣಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗ ಚುನಾವಣಾ ನೀತಿ ಸಂಹಿತೆ ಜಾರಿ ಮಾಡುತ್ತೆ, ವಿಧಾನಸಭೆ ಚುನಾವಣೆ ಇದೆ ಹತ್ತಿರದಲ್ಲೇ. ಹಾಗಾಗಿ ರಾಜ್ಯದಲ್ಲಿ ವೇತನ ಆಯೋಗ ಆಗಿರ್ಬೋದು ಅಥವಾ ಡಿ ಎ ಆಗಿರ್ಬೋದು ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಂತ ನೀಡುವುದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಗೊಂದಲವಾದಂಥ ವಾತಾವರಣಗಳು ಬಹಳಷ್ಟು ಅವರವರಿಗೆ ಒಂದು ಕೆಲವೊಂದಿಷ್ಟು ಗೊಂದಲಗಳು ಸರ್ಕಾರಿ ನೌಕರರಲ್ಲಿ ಇರುವಂಥದ್ದು ಒಂದು ಸರ್ವೇ ಸಾಮಾನ್ಯ. ಹಾಗಾಗಿ ಆ ಎಲ್ಲ ಒಂದು ಗೊಂದಲಗಳಿಗೆ ಸ್ಪಷ್ಟೀಕರಣವನ್ನು ರಾಜ್ಯದ ಸರ್ಕಾರಿ ನೌಕರ ಸಂಘ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ಡಿ ಎ ಮತ್ತು ಕೊಡೋದಕ್ಕೂ ಮತ್ತು ಈ ಚುನಾವಣೆಗೆ ಯಾವುದೇ ಸಂಬಂಧ ಇಲ್ಲ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರಕ್ಕೆ ಅನುಗುಣವಾಗಿ ಡಿ ಎ ಹೆಚ್ಚಳ ಆಗುತ್ತದೆ, ಸರ್ಕಾರಿ ನೌಕರರಿಗೆ ಮತ್ತೆ 4% ಡಿ ಎ ಹೆಚ್ಚಳವಾಗುವುದು ಖಂಡಿತವಾಗಿ ಆಗುತ್ತೆ. ಕೇಂದ್ರದ ಒಂದು ಅಧಿಕೃತವಾದಂತಹ ಒಂದು ಒಂದು ಮಾಹಿತಿ ದೊರೆತ ತದನಕ್ಷಣವಾಗಿ ರಾಜ್ಯದಲ್ಲಿ ಒಂದು ಹೆಚ್ಚಳಕ್ಕೆ ಕ್ರಮ ವಹಿಸಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರಿ ನೌಕರ ಸಂಘಕ್ಕೆ ತಿಳಿಸಿದ್ದಾರೆ. ಹಾಗಿದ್ದಲ್ಲಿ ಕೇಂದ್ರ ಸಚಿವ ಸಂಪುಟದ ನಿರ್ಣಯವನ್ನು ತೆಗೆದುಕೊಂಡಿರುವ ವಿಚಾರ ಪತ್ರಿಕೆಯಲ್ಲಿ ವರದಿಯಾಗಿದೆ. ನಿಮಗೆಲ್ಲ ಗೊತ್ತಿದೆ, ಒಂದು 24/3/2023 ಶುಕ್ರವಾರದಂದು ಬಹಳಷ್ಟು ಸುದ್ದಿಯಾಗಿತ್ತು. ಏನಂದ್ರೆ, ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಲಾಯಿತು. ನರೇಂದ್ರ ಮೋದಿ ಅವರ ದೇಶದ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಲಾಯಿತು. ಆ ಒಂದು ನಿರ್ಣಯ ಅಂದರೆ, ಕೇಂದ್ರ ಸರ್ಕಾರಿ ನೌಕರಿಗೆ AICPI ಒಂದು ಸೂಚ್ಯಂಕ ಏನಿದೆಯಲ್ಲ, ಅಖಿಲ ಭಾರತ ಬೆಲೆ ಸೂಚ್ಯಂಕ, ಒಂದು ಕಾರ್ಮಿಕರ ಇದೊಂದು ಆ ಒಂದು ಹೆಚ್ಚಳವಾಗಿ ಕಾರಣದಿಂದಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ ಮತ್ತೆ ತುಟ್ಟಿ ಮತ್ತೆ 4% ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಎಲ್ಲ ಒಂದು ಮಾಧ್ಯಮಗಳು ವರದಿ ಮಾಡಿದ್ದವು. ಅದನ್ನು ಅಲ್ಲಿ ಸಚಿವ ಸಂಪುಟದಲ್ಲಿ ಮಾಡಿದ್ದನ್ನು ಸಹ ನಿಜ ಇರುವಂತಹ ಸಂಗತಿ. ಆ ಎಲ್ಲದರ ನಡುವೆ ರಾಜ್ಯದಲ್ಲಿ ಅಧಿಕೃತವಾದ ಕೇಂದ್ರ ಅಧಿಕೃತವಾದಂತಹ ಆದೇಶ ಹೊರಬಿಡಿಸಿಲ್ಲ. ಇನ್ನು ಆದೇಶ ಹೊರಬಿದ್ದ ತಕ್ಷಣ ಆ ಒಂದು ಆದೇಶದ ಪ್ರತಿಯನ್ನು ರಾಜ್ಯ ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇಲ್ಲಿ ಮಾನ್ಯ ಷಡಾಕ್ಷರಿ ಅವರು ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡಲಿದ್ದಾರೆ ಆ ಒಂದು ನಿರ್ಣಯವನ್ನು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಂತ ಗೊಂದಲವಿಲ್ಲ, ಕೇಂದ್ರದ ಆದೇಶ ಬರಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಮಾಡೋಣ, ಯಾಕೆ ಯಾವುದೇ ರೀತಿಯಂತ ಗಡಿಬಿಡಿ ಬೇಡ, ಕೇಂದ್ರ ಅದರ ಅಧಿಕೃತವಾದ ಆದೇಶ ಹೊರಡಿಸಲಿ, ನಮ್ಮಲ್ಲಿಯೂ ಸಹ ನಾವು ಈ ಒಂದು ಡಿ ಎ ಹೆಸರಕ್ಕೆ ಕ್ರಮ ಕೈಗೊಳ್ಳೋಣ ಅಂತ ಹೇಳಿದ್ರು. ಆ ಎಲ್ಲದರ ನಡುವೆ ಕೇಂದ್ರ ಸರ್ಕಾರದ ಆದೇಶ ಬಂದ ನಂತರ ನಮ್ಮ ರಾಜ್ಯದಲ್ಲಿಯೂ ಸರ್ಕಾರಕ್ಕೆ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮನವಿಯನ್ನು ಸಲ್ಲಿಸಿ ನಿಮ್ಮ ಬಾಕಿ ಇರುವ ಡಿ ಎ ಅನ್ನು ಕೊಡಿಸಲಾಗುವುದು ಅಂತ ಸರ್ಕಾರಿ ನೌಕರ ಸಂಘ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಂದ್ರೆ ಯಾವ ರೀತಿ ಅಂದ್ರೆ, 1/1/2023 ಡಿ ಎ ಬರಬೇಕಾಗಿತ್ತು, ಇನ್ನೂ ಜಾರಿ ಆಗಿಲ್ಲ. ಹಾಗಾಗಿ ಅದನ್ನು ಹೊಸ ವರ್ಷದಿಂದಲೇ ಜಾರಿ ಆಗಬೇಕು, ಪೂರ್ವಾನುವಾಗುವಂತೆ ಸರ್ಕಾರಿ ನೌಕರರ ಬೇಡಿಕೆ ಇದೆ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಹೇಳಿದ್ದಾರೆ ಏನಂದ್ರೆ, ಆದೇಶ ಬಂದ ನಂತರ ಏನಂದ್ರೆ, ಕೇಂದ್ರದ ಆದೇಶ ಬಂದ ನಂತರ ರಾಜ್ಯದಲ್ಲಿ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸ್ತೀವಿ ಮತ್ತು ಬಾಕಿ ಇರುವ ಡಿ ಎನ್ ತುಟ್ಟಿ ಭತ್ಯವನ್ನು 1/1/2023 ಕೊಡೋದಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ, ಕೇಂದ್ರ ಮಾದರಿಯಲ್ಲಿ ರಾಜ್ಯದಲ್ಲಿ ಜಾರಿಯಾಗುತ್ತೆ, ಯಾರು ಇಲ್ಲಿ ಗೊಂದಲಕರವಾದ ವಾತಾವರಣಕ್ಕೆ ಸಿಲುಕೋಬೇಡಿ. ನಿಮ್ಮ ಒಂದು ಪ್ರಶ್ನೆಗಳಿದ್ರೆ ರಾಜ್ಯದ CS ಷಡಾಕ್ಷರಿ ಅವರ ಟ್ವಿಟರ್ ಹ್ಯಾಂಡಲ್ ಇದೆ, CS ಷಡಾಕ್ಷರಿ ಅವರ ಅಧಿಕೃತವಾದ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ನೀವು ಪ್ರಶ್ನೆಗಳನ್ನು ನೀವು ಕೇಳಬಹುದು. ಅಧಿಕೃತವಾಗಿ ಅವರು ನೀಡಿರುವಂತ ಕೆಲವೊಂದಿಷ್ಟು ಹೇಳಿಕೆಗಳ ಮಾಹಿತಿಯೂ ಸಹ ಅಲ್ಲಿ ನಿಮಗೆ ಸಿಗುತ್ತದೆ. ನೀವು ಅವರಿಗೆ ಡೈರೆಕ್ಟ್ ಆಗಿ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಡಿ ಎ ಬಾಕಿ ಇರುವ ಡಿ ಎನ್ನು ಸಹ ಕೊಡಿಸೋದಾಗಿ ಹೇಳಿದ್ದಾರೆ. ಆ ಎಲ್ಲದರ ನಡುವೆ ಚುನಾವಣೆಗೂ ಡಿ ಎಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಸಂಘ ಸ್ಪಷ್ಟೀಕರಿಸುತ್ತದೆ ಎಂದು ತಿಳಿಸಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯೋದಕ್ಕೂ ಮತ್ತು
ಈ ಒಂದು ತುಟ್ಟಿ ಭತ್ಯೆ ಕೊಡೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಗೊಂದಲ ಆಗಬಾರ್ದು. ಚುನಾವಣಾ ನೀತಿ ಸಂಹಿತೆ ಆಗಿರ್ಬೋದು, ಚುನಾವಣಾ ಆಯೋಗ ಇಲ್ಲಿ ಚುನಾವಣೆ ನಡೆಸೋದಾಗಿರ್ಬೋದು, ಈ ಒಂದು ವಿಧಾನಸಭೆ ಚುನಾವಣೆ ಮತ್ತು ಈ ಒಂದು ತುಟ್ಟಿ ಭತ್ಯೆ, ತುಟ್ಟಿ ಭತ್ಯೆ ಅನ್ನೋದೇ ಬೇರೆ, ರಾಜ್ಯದಲ್ಲಿ ಚುನಾವಣೆನೇ ಬೇರೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಚುನಾವಣೆಗೂ ಮತ್ತು ಡಿಎಗೂ ಯಾವುದೇ ಸಂಬಂಧ ವಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಂತ ಸಂಬಂಧವಿಲ್ಲ ಎಂಬುದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ಪಷ್ಟೀಕರಣ ನೀಡಿದೆ. ಹೀಗಾಗಿ ರಾಜ್ಯದಲ್ಲಿ ತುಟ್ಟಿ ಭತ್ಯೆ ಮತ್ತೆ 4% ಅಂದ್ರೆ 31ರಿಂದ 35ಕ್ಕೆ ತುಟ್ಟಿ ಭತ್ಯೆ ಹೆಚ್ಚಳವಾಗಲಿದೆ. ಶೇಕಡ 4% ಅಷ್ಟು ಕೇಂದ್ರದ ಅಧಿಕೃತವಾದಂತಹ ಆದೇಶ ಬಂದ ತದ ತಕ್ಷಣ ಒಂದೇ ವಾರದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿದೆ. ಅವರ ಮತ್ತೆ ಅವರ ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸಿ ಎಸ್ ಷಡಕ್ಷರಿ ಅವರು ನೀಡಿರುವಂತಹ ಅಧಿಕೃತವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ನಿಮ್ಗೆ ಈಗ ಅರ್ಥವಾಗಿರಬಹುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ವಿಭಿನ್ನವಾದಂತಹ ಡಿಎ ಇದೆ, ಆದರೂ ಸಹ ಕೇಂದ್ರಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋದು ಒಂದು ಸರ್ವೇ ಸಾಮಾನ್ಯ. ಹಾಗಾಗಿ ಅಧಿಕೃತ ಆದೇಶ ಬಂದ ತಕ್ಷಣ ರಾಜ್ಯದಲ್ಲಿ ಮತ್ತೆ ಡಿಎ ಹೆಚ್ಚಳವಾಗುವ ಎಲ್ಲ ಒಂದು ನಿರೀಕ್ಷೆಗಳು ಕಂಡು ಬರ್ತಾ ಇದ್ದಾವೆ. ಮಾನ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅವರ ಒಂದು ಹೇಳಿಕೆಯನ್ನು ಸಹ ನೀವು ನೋಡಿದ್ದೀರಾ. ಡಿಎ ಹೆಚ್ಚಳ ಕುರಿತಂತೆ ಸರ್ಕಾರಿ ನೌಕರರಿಗೆ ಷಡಕ್ಷರಿ ಅವರಿಂದ ಮಹತ್ವದ ಮಾಹಿತಿ ಬಿಡುಗಡೆ. ಆ ಒಂದು ಮಾಹಿತಿನೇ 4%ದಷ್ಟು ಕೇಂದ್ರಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ 1/1/2023 ಅನ್ವಯವಾಗುವಂತೆ ಡಿಎ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಾಹಿತಿ. ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯ. ರಾಜ್ಯದಲ್ಲಿ ಎಷ್ಟು %ದಷ್ಟು ಡಿಎ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.